ರಸ್ತೆಯುದ್ದಕ್ಕೂ ಕಾಲಿಗೆ ಗಾಲಿ ಕಟ್ಟಿಕೊಂಡು ಸರಸನನೆ ಓಡ್ತಾ ಇರುವ ಮಕ್ಕಳು ಓಡುವ ಮಧ್ಯದಲ್ಲಿ ಅಲ್ಲಲ್ಲಿ ನಿಂತು ರಸ್ತೆಯಲ್ಲಿ ಬಿದ್ದಿರುವ ಕಸವನ್ನ ಎತ್ತಿಕೊಂಡು ಸ್ವಚ್ಛಗೊಳಿಸ್ತಾ ಮುಂದೆ ಸಾಗ್ತಾ ಇರುವ ಚಿನ್ನರು. ಅಯ್ಯೋ, ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರಲ್ಲ ಅನ್ಕೊಂಡ್ರ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸಬೇಕೆಂಬ ಉದ್ದೇಶದಿಂದ ಶಿರಸಿಯ ಅದ್ವೈತ ಸ್ಕೇಟಿಂಗ್ ಸಂಸ್ಥೆಯ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ಇಂತಹ ಮೊದಲ ಪ್ರಯತ್ನಕ್ಕೆ ಈ ವಿದ್ಯಾರ್ಥಿಗಳು ಕೈ ಹಾಕಿದ್ದಾರೆ. ಸ್ಕೇಟಿಂಗ್ ಹಾಕಿಕೊಂಡೇ ಟಿಎಸ್ಎಸ್ ಆವರಣವನ್ನ ಸ್ವಚ್ಛಗೊಳಿಸಿದ್ರು. ಶಿರಸಿಯ ಪಯಣ ಪ್ರವಾಸೋದ್ಯಮ ಸಂಸ್ಥೆ ಹಾಗೂ ಶಿರಸಿಯ ಅದ್ವೈತ ಸಂಸ್ಥೆಯ ವತಿಯಿಂದ ಈ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮದಲ್ಲಿ ಅದ್ವೈತ ಸಂಸ್ಥೆಯ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಹಾಕಿಕೊಂಡೇ ಟಿಎಸ್ಎಸ್ ಅಂಗಳವನ್ನ ಶುಚಿಗೊಳಿಸಿದ್ರು. ಅದರಲ್ಲೂ ಚಿನ್ನರೊಂದಿಗೆ ಇವರ ಪಾಲಕರು ಕೂಡ ಸ್ವಚ್ಛತೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಇಂತಹ ಖುಷಿಯಲ್ಲಿ ಭಾಗಿಯಾದ ಸ್ಕೇಟಿಂಗ್ ವಿದ್ಯಾರ್ಥಿ ತನ್ನ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ. ಸ್ಟೂಡೆಂಟ್ಸ್ ಇದಕ್ಕೆ ಸಹಕಾರ ಕಿರಣ್ ಸರ್, ರೋಷನ್ ಸರ್ ಮತ್ತು ದಿಲೀಪ್ ಸರ್ ಅವರು ಕೊಟ್ಟಿದ್ದಾರೆ. ಆಮೇಲೆ ಇದೇ ಜಗತ್ತಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಮಾಡಿದೆ ಅಂತ ನಾನು ಅಂದುಕೊಂಡು, ನಮ್ಮ ಅಪ್ಪ ಅಮ್ಮಂದಿರು ನಾವು ಮತ್ತೆ 80 ಸುಮಾರು ಜನ ಸ್ಕೇಟರ್ಸ್ ಸಹಕಾರ ಕೊಟ್ಟಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸುಮಾರು 75ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಇದೇ ವೇಳೆ ಪಯಣ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷ ಕಿರಣ ಕುಮಾರ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ವಿಶ್ವನಾಥ್, ದಿಲೀಪ್, ಹನ್ಪರ್ ಸೇರಿದಂತೆ ಸಂಸ್ಥೆಯ ಇನ್ನಿತರರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಸ್ವಚ್ಛತಾ ಕಾರ್ಯದ ಬಗ್ಗೆ ಮಾತನಾಡಿದ ಅದ್ವೈತ ಸ್ಕೇಟಿಂಗ್ ಕ್ಲಬ್ ತರಬೇತುದಾರ ರೋಷನ್, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಹಾಕಿಕೊಂಡು ಸ್ವಚ್ಛತೆಯನ್ನ ಮಾಡಿದ ವಿಧಾನ ಸಾರ್ವಜನಿಕರ ಅಂಗದಲ್ಲಿ ಅಚ್ಚರಿ ಮೂಡಿಸಿದೆ. ಅಲ್ಲದೆ ನಮ್ಮ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ಕೆ ತಮ್ಮ ಮಕ್ಕಳ ಜೊತೆ ಪಾಲಕರು ಕೂಡ ಬೆಂಬಲ ನೀಡಿದ್ದು ನಮಗೆ ಸಂತಸ ತಂದಿದೆ. ಅದರಲ್ಲೂ ನಮ್ಮ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಕೇಟಿಂಗ್ ಸಂಸ್ಥೆಯೊಂದು ಸ್ವಚ್ಛತಾ ಕಾರ್ಯವನ್ನ ಹಮ್ಮಿಕೊಂಡಿದ್ದು ನಮ್ಮ ಅದ್ವೈತ ಸ್ಕೇಟಿಂಗ್ ಸಂಸ್ಥೆ ಎಂದು ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ ಎಂದರು. ಒಂದು ಸ್ವಚ್ಛತಾ ಹೀ ಸೇವಾ ಅಂತ ಒಂದು ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ವಿ ಬೆಳಗ್ಗೆ. ಅದರಲ್ಲಿ 75ಕ್ಕಿಂತ ಹೆಚ್ಚು ಮಕ್ಕಳು ಸ್ಕೇಟಿಂಗ್ ಮೂಲಕನೇ ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು, ಹಾಗೂ ಅವರ ತಂದೆ ತಾಯಿಯವರು. ಈ ಥರ ಒಂದು ಸ್ವಚ್ಛತೆಯಲ್ಲಿ ಸ್ಕೇಟಿಂಗ್ ಮೂಲಕ ಮಾಡೋದು. ಪಯಣ ಸಂಸ್ಥೆಯ ಈ ಮಕ್ಕಳ ಪ್ರಯತ್ನ ವಿಭಿನ್ನವಾಗಿದ್ದು, ಎಲ್ಲರಿಗೂ ಇದು ಮಾದರಿಯಾಗಲಿ ಮತ್ತು ಇಂತಹ ವಿಶಿಷ್ಟ ಕಾರ್ಯದಲ್ಲಿ ಇನ್ನಷ್ಟು ಜನರು ಭಾಗಿಯಾಗುವಂತಾಗಲಿ ಎಂಬುದು ನಮ್ಮ ಆಶಯ. ಸತೀಶ್ ಕಮ್ಮಾರ, ಮಾಚೇನಹಳ್ಳಿ ಸುದ್ದಿ ಟಿವಿ, ಶಿರಸಿ.